ಸ್ಟಾಕ್ಸ್ ಎಂದು ಹೇಳಿದ್ದಾರೆ. ಇವತ್ತು ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ಕೂಡ ಇವತ್ತು ಇಟ್ಕೊಂಡಿದ್ದೇವೆ. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಯಿತು, ಕ್ಷಮಿಸಬೇಕು. ಮತ್ತೆ ಬೇಗೋಡು ರಾಹುಲ್ ಕಾಲದಲ್ಲಿ ಬೇಡ, ರಾಹುಲ್ ಕಾಲ ಮುಗಿದ ನಂತರ ಅಂತ ಮತ್ತೆ ಬೇಗೋಡು ಕೇಳಿದ್ರಿಂದ ನಾನು ರಾಹುಲ್ ಕಾಲ ಬಿಟ್ಟೆ, ಮರಬಿಟ್ಟೆ. ಮತ್ತೆ ಬೇಗೋಡು ವಿಧಾನ ಪರಿಷತ್ನಲ್ಲಿ ನಾಲ್ಕು ಬಾರಿ ಪ್ರವೇಶ ಮಾಡಿ ಅತಿ ಹೆಚ್ಚು ಕ್ರಿಯಾಶೀಲ ಒಬ್ಬ ನಾಯಕರು. ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಪಾರವಾದಂತಹ ಪಕ್ಷೇತರವು ಕೂಡ ಗೆದ್ದು ಕಾಂಗ್ರೆಸ್ಸಲ್ಲೂ ಗೆದ್ದು ದಳದಲ್ಲೂ ಗೆದ್ದಂತ ಒಬ್ಬ ಒಳ್ಳೆ ವಾಗ್ಮಿ ಹೋರಾಟಗಾರ. ಇವತ್ತು ನನ್ನನ್ನು ಕಳೆದ ಮೂರು ದಿನ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ ಅಂತೇಳಿ ನಾನು ಭಾಳ ದಿನ ಗಾಳಾಗ್ತಾ ಇದ್ದೆ. ಬೇರೆ ವಿಚಾರ ಸಿಕ್ಕಿರಲಿಲ್ಲ. ಈಗ ಅವರು ಬಂದು ಜಿಲ್ಲೆಯಲ್ಲಿ ಎಲ್ಲ ನಮಗೆಲ್ಲ ಸಹಕಾರ ಕೂಡ ಕೊಟ್ಟಿದ್ದರು. ಅವ್ರು ಬಂದು ನಮ್ಮ ಜೊತೆ ಸೇರ್ತೀವಿ ಅಂತ ಹೇಳಿ ನಿನ್ನೆ ಹೋಗಿ ಕೌನ್ಸಿಲ್ ಚೇರ್ಮನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸಿ ಅವರು ಅಧಿಕೃತವಾಗಿ ರಾಜೀನಾಮೆನ ಅಕ್ಸೆಪ್ಟ್ ಮಾಡಿ ಜಾತ್ಯಾತೀತ ಜನತಾದಳಕ್ಕೆ ದೊಡ್ಡ ಅಡಿಪಾಯ. ಅವರು ಇಡೀ ಡಿಸ್ಟಿಕ್ಕಿಗೆ ಒಂದು ದೊಡ್ಡ ಪಿಲ್ಲರ್ ಆಗಿದ್ದಂಥವ್ರು. ಹಳೆಯ ಮೈಸೂರಲ್ಲಿ ಮಂಡ್ಯ, ಮೈಸೂರು, ಚಾಮರಾಜನಗರ ಎಲ್ಲ ಅವರ ಕಾರ್ಯವ್ಯಾಪ್ತಿ, ಅವರ ಕ್ಷೇತ್ರ. ಇವತ್ತು ಅವರು ಕೂಡ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂಥವ್ರು. ಸೊ ಅವರು ಇವತ್ತು ನಾನು ಪಕ್ಷಕ್ಕೆ ಸೇರ್ತೀನಿ ಅಂದರೆ ನಾನು ಮುಖ್ಯಮಂತ್ರಿಗಳೆಲ್ಲ ಅವರ ಚರ್ಚೆ ಮಾಡಿ ಮತ್ತು ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರ ಹತ್ರ ಚರ್ಚೆ ಮಾಡಿ ಇವತ್ತು ನರೇಂದ್ರ ಸ್ವಾಮಿ ಬಂದಿಲ್ಲ. ಅವರು ಕೂಡ ಭಾಳ ಪ್ರಮುಖವಾಗಿ ಅವನ್ನ ಸೇರಿಸ್ಕೊಳ್ಳೇಬೇಕು ಅಂತೇಳಿ ಅವರು ಕೂಡ ಅವರು ಸೇರಿಕೊಳ್ಳೇಬೇಕು ಅಂತೇಳಿ ಅವರು ಕೂಡ ನಮಗೆ ಒತ್ತಾಯವನ್ನು ಮಾಡಿದ್ರು. ಸೊ ಇವತ್ತು ಅವರನ್ನ ನಿಮ್ಮೆಲ್ಲರ ಪರವಾಗಿ ಪಕ್ಷಕ್ಕೆ ನಾನು ಅಧಿಕೃತವಾಗಿ ನಾನು ಸೇರ್ಪಡೆಯನ್ನು ನಾನು ಮಾಡ್ಕೊತಾಯಿದ್ದೇನೆ ಮತ್ತು ಸ್ವಾಗತವನ್ನು ಬಯಸ್ತೇನೆ. ಇದರಲ್ಲದೆ ಅಪ್ಪಾಜಿ ಗೌಡರು ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಸ್ಥಳೀಯ ಸಂಸ್ಥೆಯ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವರು, ವಿದ್ಯಾರ್ಥಿ ಮುಖಂಡರು, ಸೆನೆಟು, ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬೇಕಾದಷ್ಟೆಲ್ಲ ಹೋರಾಟ ಮಾಡಿದವರು, ಮೂಲಭೂತವಾಗಿ ನಾಗಮಂಗಲದವರು, ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಕಳೆದ ಚುನಾವಣೆಯಲ್ಲಿ ನಮ್ಮ ಕೂಡಿಗೌಡ ಮೇಲೆ ಸ್ಪರ್ಧೆ ಮಾಡಿದರು. ಅವರು ಕೂಡ ಅವರು ಭಾಳ ಕಡಿಮೆ ಅಂತದ್ರಿಂದ ಸೋತಿದ್ರು. ಅವರು ಕೂಡ ಈ ರಾಜಕೀಯದ ಗೊಂದಲ ನೋಡಿಬಿಟ್ಟು ಜನತಾದಳದ ಗೊಂದಲದ ಗೂಡಾಗಿದೆ, ನಾನು ಅಲ್ಲಿರೋದು ಸರಿ ಇಲ್ಲ ಅಂತೇಳಿ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾರೆ. ಅವರು ಕೂಡ ಯಾವ ಷರತ್ತು ಇದೆ ಸೇರ್ತಾ ಇದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೀನಿ. ಇದಲ್ಲದೆ ನಮ್ಮ ಹಿರಿಯ ಒಬ್ಬ ಮುಖಂಡರಾದಂಥ ನನ್ನ ಸ್ನೇಹಿತರಾದಂಥ ಎಂ ಶ್ರೀನಿವಾಸ್ ಅವರು, ಆಮೇಲೆ ಪ್ರೋಟೋಕಾಲ್ ನಮ್ಮ ಎಂ ಶ್ರೀನಿವಾಸ್ ಅವರು, ಅವರು ಮಾಜಿ ಶಾಸಕರು, ಅವರು ನಮ್ಮ ಜೊತೆ ಭಾಳ ಬಾರಿ ವಿಧಾನ ಸಭೆಯಲ್ಲಿ ಇದ್ದವರು. ಇವತ್ತು ಆರೋಗ್ಯ ಸರಿ ಇಲ್ಲ ಅವ್ರಿಗೆ, ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವರು ಕೂಡ ಇವತ್ತು ನನಗೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ನನಗೆ ಪತ್ರಕ್ಕೆ ಒಂದು ಪತ್ರ ಕೂಡ ಬರೆದು ನನಗೆ ಅವರ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಹೋಗಿ ಅವರ ಹಾಸ್ಪಿಟಲ್ ನಾನು ಭೇಟಿ ಮಾಡ್ತೇನೆ. ಅವರು ಕೂಡ ನನ್ನ ಸಂದರ್ಭದಲ್ಲಿ ಇಲ್ಲಿಂದಲೇ ನಾನು ಅವ್ರಿಗೆ ಸೇರ್ಪಡೆ ಮಾಡಿಕೊಂಡು ಅವರು ಕೂಡ ಈ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಆರೋಗ್ಯವಂತರಾಗಲಿ ಅಂತೇಳಿ ನಾನು ಅವ್ರಿಗೆ ಕೂಡ ಶುಭವನ್ನು ಹಾರೈಸ್ತೇನೆ. ಇದಲ್ಲದೆ ನಮ್ಮ ಅತ್ತಗಳಿ ವೆಂಕಟೇಶ್ ಅವರು, ಅವರು ಬಹಳ ಹಿರಿಯ ನಾಯಕರು, ಅವರು ಕೂಡ ಶ್ರೀನಿವಾಸ್ ಅವರಿಗೆ ದೊಡ್ಡ ಆಧಾರ ಸ್ತಂಭ. ಅವರು ಇಡೀ ಜಾತ್ಯತೀತ ಜನತಾದಳವನ್ನು ಜಿಲ್ಲೆಯಲ್ಲಿ ಕಟ್ಟಿ ಜಿಲ್ಲಾ ಪಂಚಾಯತ್ನಲ್ಲಿ ಅಧ್ಯಕ್ಷರಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದವರು. ಅವರು ಕೂಡ ಇವತ್ತು ಅವರ ದೊಡ್ಡ ಸಾವಿರಾರು ಅಭಿಮಾನಿಗಳ ಜೊತೆಯಲ್ಲಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೆ ಬಂದಿದ್ದಾರೆ. ಅವರು ಕೂಡ ನಮ್ಮ ಸಂದರ್ಭದಲ್ಲಿ ನಾನು ಸ್ವಾಗತ ಬಯಸ್ತೇನೆ. ಇದಲ್ಲದೆ ಯೋಗೇಶ್ ಅವರು ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರು, ಅವರು ಜೆ ಡಿ ಎಸ್ಗೆ ಒಂದು ದೊಡ್ಡ ನಮ್ಮ ಮಂಡ್ಯದಲ್ಲಿ ಒಂದು ಅವರು ಕೂಡ ಒಂದು ದೊಡ್ಡ ಶಕ್ತಿ ಸಂಘಟನೆಯ ಚತುರ. ನಮ್ಮ ಶ್ರೀನಿವಾಸ್ ಅವ್ರಿಗೆ ಬೇನಾಮಿ ಇದ್ದಂಗೆ ಅವರು
ಎಲ್ಲ ಸೆನೆಟ್ ಸೇರೋ ಅವರೇ ಮಾಡ್ತಿದ್ದರು. ಅವ್ರಿಗೂ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಬಹಳ ದೊಡ್ಡ ಹೋರಾಟ ನಡೆಯಿತು. ಇವರೆಲ್ಲರೂ ಕೂಡ ನಾಯಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ಅವರಿಗೆ ಬೆಂಬಲ ವ್ಯಕ್ತಪಡಿಸಲೇಬೇಕು. ಸ್ಟಾರ್ ಚಂದ್ರ ನಾವು ಗೆಲ್ಲಲೇಬೇಕು. ಯಾರೇ ಅಭ್ಯರ್ಥಿ ಆಗಲಿ, ಯಾರೇ ಏನಾರಾಗಲಿ, ನಾವು ಈ ಬಾರಿ ಮಂಡ್ಯದಲ್ಲಿ ಕಾಂಗ್ರೆಸ್ ಬಾವುಟ ಆರಿಸಲೇಬೇಕು ಅಂತೇಳಿ ಸಂಕಲ್ಪ ಮಾಡಿ ನಮ್ಮ ಜೊತೆಗೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದಲ್ಲದೆ ನನ್ನ ಸಹೋದರಿ ಆಶಾ ಸುರೇಶ್ ಅವರು, ಅವರು ಮಾಜಿ BJP ಬಂದಿದ್ದಾರೆ, ಅವರು ನನಗೆ ಬಹಳ ಆತ್ಮೀಯರು, ನನ್ನ ನೆಂಟರು ಕೂಡ ಅವರು. ಸೊ ಸುರೇಶ್ ಅವ್ರಿಗೆ ಆಯ್ಕೆ ಮಾಡಬೇಕು ಅಂತೇಳಿ ಎಲ್ಲ ಬಿಟ್ಟು ಬಹಳ ಒತ್ತಡದಲ್ಲಿದ್ದರು ಅವರು. ಅವರು ಎಲ್ಲ ಇವತ್ತು ನಮ್ಮ ಪಕ್ಷಕ್ಕೆ ಅವರು ಕೂಡ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. BJP ಬಿಟ್ಟು ಅವರು ರಾಜರಾಜೇಶ್ವರಿ ನಗರ ಕ್ಷೇತ್ರದವರು. ಒಂದು ಕಾಲದಲ್ಲಿ ಅವ್ರಿಗೆ MLA ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೆ. ಸೊ ಟ್ರ್ಯಾಕ್ ತಪ್ಪೋಗಿತ್ತು, ಈ ವಸ್ತೆ ವಾಪಸ್ ಟ್ರ್ಯಾಕ್ ಬಂದಿದ್ದಾರೆ. ಅವರು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ತುಂಬ ಹೃದಯದ ಆಶಾ ಸುರೇಶ್ ಅವ್ರಿಗೆ ಸ್ವಾಗತವನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಇವತ್ತು ನಮ್ಮ ವೇದಿಕೆಯಲ್ಲಿ ಎಲ್ಲ ಹಿರಿಯ ನಾಯಕರಿದ್ದಾರೆ. ಇದಲ್ಲದೆ ಇವತ್ತು ನಮ್ಮ ಸುರ್ಜೀವಾಲ ಸಾಹೇಬರು, ನಮ್ಮ ACC ಜನರಲ್ ಕೂಡ ಇವತ್ತು ನಮ್ಮ ಮಾಧ್ಯಮ ಗೋಷ್ಠಿಗೆ ಈ ಒಂದು ಪವಿತ್ರವಾದಂತಹ ಸಮಾರಂಭಕ್ಕೆ ಸುರ್ಜೀವಾಲಜಿ, ಆನ್ ಬಿಹಾಫ್ ಆಫ್ ಆಲ್ ದಿ ಕಾಂಗ್ರೆಸ್ ಮೆನ್ ಅಂಡ್ ಯೂ ಪೀಪಲ್ ಫ್ರಮ್ ಜನತಾದಳ್, ಎ ಬಿಗ್ ಚಂಕ್ ಆಫ್ ಲೀಡರ್ಸ್ ಫ್ರಮ್ ಮಂಡ್ಯ ಡಿಸ್ಟಿಕ್ ಅಂಡ್ ಬೆಂಗಳೂರು ರೂರಲ್ ಡಿಸ್ಟಿಕ್, ದೇ ಆಲ್ ಕಮ್ ಹಿಯರ್ ಟು ಸ್ಟ್ರೆಂಥನ್ ದಿ ಕಾಂಗ್ರೆಸ್ ಪಾರ್ಟಿ ಅಂಡ್ ದ ಲೀಡರ್ಶಿಪ್ ಆಫ್ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅಂಡ್ ಮಿಸ್ಟರ್ ಸಿದ್ದರಾಮಯ್ಯಜಿ ಅಂಡ್ ಆಲ್ ಆಫ್ ಅಸ್ ಕಮ್ ಹಿಯರ್ ಆನ್ ಬಿಹಾಫ್ ಆಫ್ ಯು ಆಲ್ಸೋ ಐ ವೆಲ್ಕಮ್ ದೆಮ್ ಅಂಡ್ ಐ ವೆಲ್ಕಮ್ ಯು ಆಲ್ಸೋ ಫಾರ್ ದಿಸ್ ಈವೆಂಟ್ ಟುಡೇ ಟು ಬಿ ಎ ಪಾರ್ಟ್ ಆಫ್ ದಿಸ್. ಸೊ ಹೀಗೆ